ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್, ಸಂಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ನಾರ್ಮಲಾಗಿ ಯಾವಾಗಲೂ ಫ್ರೈಡೇ ಮತ್ತು ಸಂಡೇ ಬೆಳಗ್ಗೆ ಎಗ್ ಐಟಮ್ಸ್ ಏನಾದ್ರು ಮಾಡೇ ಮಾಡ್ತೀವಿ. ಅದರಲ್ಲೂ ಜಾಸ್ತಿ ಅಂತಂದರೆ ಚಪಾತಿ, ಎಗ್ ಬುರ್ಜಿ, ಅದೆರಡು ಕಾಂಬಿನೇಷನ್ ಅದು ಮಾಡೇ ಮಾಡ್ತೀವಿ. ಸಂಡೇ ಟೈಮ್ ಅಂತೂ ರೆಗ್ಯುಲರ್ ಅಂತಲೇ ಹೇಳ್ಬೋದು. ಫ್ರೈಡೇ ಬೈ ಚಾನ್ಸ್ ಏನಾದರೂ ಮಿಸ್ ಆದರೂ ಕೂಡ ಸಂಡೇ ಟೈಮ್ ಫ್ರೈಡೇ ಏನು ಮಾಡಿಬಿಡ್ತೀನಿ ಅಂದರೆ ಬೈ ಚಾನ್ಸ್ ಏನಾದರೂ ಅದ್ರ ಹಿಂದಿನ ದಿನ ನೈಟ್ ಮಾಡಿ ಸಾರು ಏನಾದರೂ ಇತ್ತಂತಂದರೆ, ಇಲ್ಲ ಬೇರೆ ಏನಾದರೂ ಇತ್ತಂತಂದರೆ ಅದ್ರ ಜೊತೆಗೆ ಆಮ್ಲೆಟ್ ಮಾಡಿಬಿಡ್ತೀನಿ. ಚಪಾತಿ ಎಗ್ ಬುಜ್ಜಿ ಏನು ಮಾಡೋಕ್ಕೆ ಹೋಗಲ್ಲ. ಸಂಡೇ ಮಾತ್ರ ಕಂಪಲ್ಸರಿ ಮಾಡೇ ಮಾಡ್ತೀನಿ. ಹೀಗೆ ಸೊ ನನ್ನ ಮಗಳು ಎದ್ದಿದ್ದಾಳೆ, ಎಲ್ಲರೂ ಎದ್ದಾಳು ಸಂಡೇ ಅಂದಾಗ ಸ್ವಲ್ಪ ಲೇಟು, ಜೊತೆಗೆ ಲೇಝಿ ಕೂಡ ಸ್ವಲ್ಪ ಸಂಡೇ ಟೈಮು, ಎಲ್ಲರೂ ಲೈ ನಿಧಾನಕ್ಕೆ ಎದ್ದು ನಮ್ಗೊಂದು ಸ್ವಲ್ಪ ರಜಾ ಬೇಕು ಅನ್ನೋ ಥರ. ಯಾಕಂದರೆ ನಾರ್ಮಲಾಗಿ ಬೆಳಗ್ಗೆ ಟೈಮು ರಕ್ಷಿತ್ಗೆ ಲಂಚ್ ಬಾಕ್ಸ್ ಕಟ್ಟಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ಬಿಡ್ತೀನಲ್ವಾ, 6 ಗಂಟೆ 6:30 ಹಂಗೆ ಎದ್ಬಿಡ್ತೀನಿ ನಾನು. ಸೊ ಆದ್ದರಿಂದ ಇವತ್ತೊಂದು ಸ್ವಲ್ಪ ಆಲ್ಮೋಸ್ಟ್ ಇವತ್ತೇ ಎದ್ದಿದ್ದು 9:45 ಆಗಿತ್ತು. ಸೊ ಎಲ್ಲ ಎಗ್ ಬುರ್ಜಿಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇರು ವಾಷಿಂಗ್ ಮಿಷಿನ್ ಅಷ್ಟರಲ್ಲಿ ಬಟ್ಟೆ ಹಾಕ್ಬಿಡೋಣ, ಅದು ಕೂಡ ವಾಶ್ ಆಗುತ್ತೆ, ಆಮೇಲೆ ಒಣಗಾಕ್ಬೋದು. ರಕ್ಷಿತ್ ಯೂನಿಫಾರ್ಮ್ ಎಲ್ಲ ಇತ್ತು, ಅದನ್ನು ಒಣಗಾಕೋಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ತಾಯಿದ್ದೀನಿ. ಸುಮಾರು ಜನ ಕೇಳ್ತಾನು ಇರ್ತಾರೆ ನಿಮ್ಮದು ಯಾವುದು ವಾಷಿಂಗ್ ಮಿಷಿನ್ ಅಂತ. ನಮ್ಮದೊಂದು IFB, ಮತ್ತು ಲಿಕ್ವಿಡ್ ಯೂಸ್ ಮಾಡ್ತೀರಾ ಪೌಡ್ರ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ನಾನು IFB ಲಿಕ್ವಿಡ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ತೀನಿ, ಮತ್ತು ಸರ್ಫ್ ಎಕ್ಸೆಲ್ ಲಿಕ್ವಿಡ್ ಕೂಡ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ತೀನಿ. ಅಂದರೆ ಅದೇನು ಅಂತ ಅಂದರೆ ನಾರ್ಮಲಾಗಿ ಬೆಡ್ಶೀಟ್ ಆಗಿರ್ಬೋದು ಆ ಥರ ಡೈಲಿ ಯೂಸ್ ಮಾಡೋವಂಥ ಬಟ್ಟೆಗಳಿಗೆ ಅದನ್ನು ಯೂಸ್ ಮಾಡ್ತೀನಿ. ಸೊ ಈ IFB ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳು, ಮತ್ತು ಅದ್ರದ್ದು ಆರೋಮನು ಕೂಡ ತುಂಬ ಚೆನ್ನಾಗಿರುತ್ತಲ್ಲ IFBದು. ನಾನು ಕಂಫರ್ಟ್ ಕೂಡ ಹಾಕ್ತೀನಿ ಯಾವುದು ಸರ್ಫ್ ಎಕ್ಸೆಲ್ ಹಾಕ್ದಾಗ, ಅದೇ ಇದಾಕ್ಬಿಟ್ರೆ IFB ಹಾಕಿದ್ರೆ ನಾನು ಕಂಫರ್ಟ್ ಎಲ್ಲ ಏನು ಹಾಕಲ್ಲ. ಹಾಗೆ ಅದೊಂದರಲ್ಲೇ ಆರೋಮ ಚೆನ್ನಾಗಿರುತ್ತೆ, ಅದು ಗಮ ಗಮ ಅಂತ ಇರುತ್ತೆ ಬಟ್ಟೆಗಳು, ಚೆನ್ನಾಗಿರುತ್ತೆ, ಫ್ರೆಶ್ ಅಂತ ಅನಿಸುತ್ತೆ. ಸೊ ಅದರಿಂದ ಅದನ್ನು ಹಾಕ್ತೀನಿ. ಸೊ ಸುಮಾರು ಜನ ಕೇಳ್ತಿದ್ರಲ್ಲ ಅದಕ್ಕೆ ಹೇಳಿದೆ ಅಷ್ಟೇ. ಇವಾಗ ಎಗ್ ಬುರ್ಜಿ ಸಿಂಪಲ್ ನಾರ್ಮಲಾಗಿ ಸೋಮ್ಗೇನಂದರೆ ಪುದೀನ ಜಾಸ್ತಿ ಹಾಕಬೇಕು. ಎಗ್ ಬುರ್ಜಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಪುದೀನ ಜಾಸ್ತಿ ಹಾಕು ನಿಕಿತಾ ಅಂತ ಹೇಳ್ತಾ ಇರ್ತಾರೆ. ಸೊ ಆದ್ದರಿಂದ ನಾನು ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಜೊತೆಗೆ ಪುದೀನ, ಕೊತ್ತಂಬರಿ ಎಲ್ಲ ಒಟ್ಟಿಗೆ ಒಗ್ಗರಣೆ ಮಾಡಿದೆ ಎಣ್ಣೆ ಜೊತೆಗೆ. ಮಾಡಿಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟೂ ಹಾಕ್ತಾಯಿದ್ದೀನಿ. ಇದಾದಮೇಲೆ ಟೊಮೊಟೊ ಹಾಕ್ತೀನಿ. ಚಪಾತಿ ಜೊತೆಗೆ ಟೊಮೊಟೊ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ತುಂಬ ಡ್ರೈ ಡ್ರೈ ಅಂತ ಅನಿಸಲ್ಲ, ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಇನ್ನು ನಮ್ಮ ರಕ್ಷಿತಿಗೆ ಏನಂದರೆ ನಾವು ಆ ಟೊಮೊಟೊ ಹಾಕಬಾರ್ದು ಅವನಿಗೆ, ಹಾಕ್ಬೇಡಿಯಮ್ಮ ಅಂತ ಹೇಳ್ತಾನೆ. ಅವನೊಬ್ಬಿಗೋಸ್ಕರ ಏನು ಇದು ಮಾಡೋದು, ಇಲ್ಲಿ ಸೋಮ್ ತಿನ್ನಲ್ಲ ಹಂಗೇನಾದ್ರು ಇತ್ತಂದರೆ ತಿನ್ನಲ್ಲ ಅಂತಲ್ಲ, ಅವ್ರಿಗೆ ಇಷ್ಟ ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಕೇಳ್ತಾರೆ. ಸರಿ, ಸೋಮ್ಗೆ ಹೇಳ್ಕೊಡ್ತಾ ಇದ್ದೆ, ಇವಾಗ ಖುಷಿಗೆ ಒಂದು ಸ್ವಲ್ಪ ಏನಾದರೂ ಬೆಳಗ್ಗೆನೆ ಎದ್ದಿದ್ದಾಳಲ್ಲ ಏನಾದ್ರು ತಿನ್ನಿಸ್ತೀನಿ, ನೀವು ಒಂದು ಸ್ವಲ್ಪ ಇದನ್ನು ಹಾಗೆ ಉರಿತಾರಿ ಅಂತ. ಅದೊಂದು ಉರಿರಿ ಅಂತ ಹೇಳಿದ್ದೆ ಅಷ್ಟೇ ಅಪ್ಪ. ಅದಾದಮೇಲೆ ಇದಾಕ್ಲ, ಇದಾದಮೇಲೆ ಅದಾಕ್ಲ, ಎಷ್ಟೊತ್ತಾಗುತ್ತೆ ಏನು ಎತ್ತ ಎಲ್ಲ ಎಷ್ಟು ಕ್ವಶನ್ಗಳು ಕೇಳ್ತಾಯಿದ್ರು. ನಾನು ಅವ್ರಿ ಇದಾದಮೇಲೆ ಒಂದು 2 ಸರಿ ಹಿಂಗೆ ಬಾಡಿಸ್ಬಿಟ್ಟು ಆಮೇಲೆ ಟೊಮೊಟೊ ಹಾಕ್ರಿ, ಇದು ಮಾಡಿರಿ, ಅದು ಮಾಡಿರಿ. ನಾರ್ಮಲಾಗಿ ನಮ್ಮ ಮನೆಯಲ್ಲಿ ಇಲ್ಲ ಅಂತಂದರೆ ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಮಾಡಿಕೊಂಡು ತಿಂತಾರೆ. ನಾನು ಇರೋದಕ್ಕೇ 30 ಸರಿ ಅದ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ, ಹಿಂಗೆ ಮಾಡಲಾ ಹಂಗೆ ಮಾಡಲಾ ಅಂತ. ಅಯ್ಯೋ ರೀ, ನನ್ನ ಮಗನೇ ನಿಜವಾಗ್ಲೂ ಹೇಳ್ಬೇಕು, ನಾನು ಹೇಳಲ್ಲ ಕೇಳಲ್ಲ, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊತಾನೆ, ಅವನಾಗ ಅವನೇ ಮಾಡ್ಕೊಂಬಿಡ್ತಾನೆ. ನೀವಿಷ್ಟು ದೊಡ್ಡವರಾಗಿ ಏನೂ ಬರಲ್ವಲ್ಲ ರೀ, ಅಂದರೆ ಈ ಅಡುಗೆ ವಿಚಾರದಲ್ಲಿ ಮರ್ತು ಹೋಗ್ತಾ ಇರ್ತಾರೆ, ಏನು ಮಾಡೋಕ್ಕೆ ಬರಲ್ಲ. ಸೊ ಅದೊಂದು ಬೇಜಾರಂತ ಅನಿಸುತ್ತೆ. ಅಡುಗೆ ಮಾಡೋದು ಕಲ್ತ್ಬಿಟ್ರೆ ಗಂಡಂದಿರು ಎಷ್ಟು ಚೆನ್ನಾಗಿರುತ್ತಲ್ವ, ನಮಗೂ ಒಂದೊಂದು ದಿನ ಫ್ರೀ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಯಜಮಾನರು, ನಿಮ್ಮ ಹಸ್ಬೆಂಡ್ ಯಾರು ಅಡುಗೆ ಮಾಡಿಕೊಡ್ತಾರೆ, ನಿಮಗೆ ಯಾವ ಥರ ಅನಿಸುತ್ತೆ? ಸೊ ಖುಷಿ ಅಂತ ಅನಿಸುತ್ತಾ, ಇಲ್ಲ ನೀವು ಮಾಡಿದ್ರೆ ಅಡುಗೆ ನಿಮ್ಮ ಯಜಮಾನರು ತಿನ್ನೋದು ಇಷ್ಟ ಅನಿಸುತ್ತಾ, ಇಲ್ಲ ನಿಮ್ಮ ಯಜಮಾನರು ಮಾಡಿರೋ ಅಡುಗೆ ನೀವು ತಿನ್ನೋದಕ್ಕೆ ಇಷ್ಟ ಆಗುತ್ತಂತ? ನನಗೆ ಒನ್ ಟೈಮ್ ಆದರೂ ಸೋಮ್ ಅಡುಗೆ ಮಾಡಿರೋದನ್ನ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒಂದು ಟೈಮ್ ಆದ್ರೂ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಆದರೆ ಹೆಲ್ಪ್ ಮಾಡಿಕೊಡ್ತಾರೆ. ನಿಜ, ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೆ ನನಗೆ, ಬೇರೆ ಯಾರೋ ಹೆಂಗೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮನೆಯಲ್ಲಿ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿಕೊಡ್ತಾರೆ. ಅದೇ ಖುಷಿ ನನಗೆ. ನಂದು ಅಡುಗೆ ಮಾಡೋದೆಲ್ಲ ಏನು ಅಷ್ಟೆಲ್ಲ ಏನು ಟೆನ್ಷನ್ ಅಂತ ಅನ್ಸಲ್ಲ, ಪಟ ಪಟ ಅಂತ ಅಡುಗೆ ಮಾಡಾಕ್ಬಿಡ್ತೀನಿ. ಆದರೆ ಅದೆಲ್ಲ ಒಂದು ಸೈಡಲ್ಲಿ ಅಂತಾರಲ್ಲ, ಒಂದೇ ಒಂಚೂರು
ಎಲ್ಲೋ ಇರುತ್ತೆ ಆಸೆ ಹಸ್ಬೆಂಡ್ ಮಾಡಿದ ಅಡುಗೆನ ಊಟ ಮಾಡಬೇಕು ಅಂತ. ಅದಿನ್ನೂ ಈಡೇರಿಲ್ಲ. ಅವ್ರು ಮಾಡಿದ್ದು ಏನಂದರೆ ತಿನ್ನೋಕ್ಕೋದ್ರೂ ಕೂಡ ಎಲ್ಲ ಸಪ್ಪೆ ಮತ್ತು ಖಾರ ಕಮ್ಮಿ ಈ ಥರ ಇರುತ್ತೆ. ಒಂದು ಕಾಫಿ ಮಾಡಿ ಅಂದ್ರೇ ಫುಲ್ಲು ಸಪ್ಪೆ ಮಾಡಿ ಕೊಡ್ತಾರೆ. ಜಾಸ್ತಿ ಸ್ವೀಟ್ ಕುಡಿಯಬಾರ್ದು ನಿಕಿತಾ ಅಂತ ಹೇಳ್ತಾರೆ. ಹಾಗೆ ಇವಾಗ ರಕ್ಷಿತ್ ನೋಡಿ, ನಾನು ತಿನ್ನಿಸಿ ಬರೋಷ್ಟೊತ್ತಿಗೆ ಅವನು ಇವಾಗ ಸಪ್ರೇಟ್ ಮಾಡ್ಕೊತಾ ಇದ್ದಾನೆ. ಮೊಟ್ಟೆ ಅಂದರೆ ಟೊಮೊಟೊ ಹಾಕ್ದಲ್ಲೇ ಅವನಿಗೆ ಸಪ್ರೇಟು. ಅಂದರೆ ಅವನಿಗೆ ಅಂತ ಮಾಡ್ಕೊಳ್ಳೋದು ಒಂದು ಮೂರು ಮೊಟ್ಟೆ ನಾಲ್ಕು ಮೊಟ್ಟೆ ಹೊಡೆದ್ಬಿಟ್ಟು ಹಾಕೋಬೋದಲ್ಲ, ಅವನಿಗೆ ಅವನಿಗೆ ಅಂತಲೇ ಅನಿಸ್ಬಿಡುತ್ತಲ್ಲ, ಜಾಸ್ತಿ ಅನಿಸುತ್ತಲ್ಲ, ಅದಕ್ಕೋಸ್ಕರ ಈ ಥರ. ಆಮೇಲೆ ದೋಸೆ ಹಿಟ್ಟು ಕೂಡ ಇತ್ತು ಫ್ರಿಡ್ಜಲ್ಲಿ. ಸೊ ನಮ್ಮನ್ನ ದೋಸೆ ನಾನೇ ಮಾಡ್ಕೊಳ್ಳೋ, ಎಗ್ ಬುರ್ಜಿ ನಾನು ಮಾಡ್ಕೊತೀನಿ, ನಿಮ್ಮ ಪಪ್ಪ ನೀವು ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿಕೊಂಡು ತಿನ್ನಿರಿ, ಮಾಡಿದಿರಲ್ಲ ತಿನ್ಕೊಳ್ರಿ ಅಂತ. ಸರಿ, ಅವ್ನು ತಿಂಡಿ ಅವ್ನು ಹಿಂಗೆ ಮಾಡ್ಕೊಂಡು ತಿನ್ನಪ್ಪ ನೀನು, ನನಗೂ ಒಂದು ಕೆಲಸ ಕಮ್ಮಿ ಕೊಟ್ಟಲ್ಲ ಅಂದ್ಕೊಂಡು ಸುಮ್ಮನೆ ಆದೆ. ಸೊ ಇದಾದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿದ್ದು ಮಧ್ಯಾಹ್ನ ಅಡುಗೆ ಮತ್ತು ಲಂಚ್ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ. ಸೊ ಈ ಕಡೆ ಮೊಟ್ಟೆ ಬೇಯಕ್ಕಿಟ್ಟಿದ್ದಾರೆ, ಬೆಳಗ್ಗೆ ಎಗ್ ಬುರ್ಜಿ ಆಯಿತು. ಸೊ ಇವಾಗ ಖುಷಿಯಾಗಿ ಮೊಟ್ಟೆ ತಿನ್ಸೋಣ ಅಂದ್ಬಿಟ್ಟು ಮೊಟ್ಟೆ ಬೇಯಿಸೋಕ್ಕಿಟ್ಟಿದ್ದೀನಿ. ಅಮ್ಮ ವಿಡಿಯೋ ಕಾಲ್ ಮಾಡಿದ್ರು, ವಾಟ್ಸಪ್ ವಿಡಿಯೋ ಕಾಲು, ಅದನ್ನು ಮಾತಾಡ್ತಾಯಿದ್ದೆ ಮೊಮ್ಮಗಳು ತೋರಿಸ್ಕೊಂಡು. ಈ ಕಡೆ ಸ್ವಲ್ಪ ಕಿಚಡಿ ಮಾಡೋಣ ಅಂತ ರೈಸು ಮತ್ತು ಹೆಸರುಬೇಳೆ ತೊಗರಿಬೇಳೆ ಹಾಕ್ಬಿಟ್ಟು ರೈಸು ಒಂದು ಚಿಕ್ಕ ಎಷ್ಟು ಗೊತ್ತಾ, ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಹಾಕಿದ್ದಷ್ಟೇ ಅಕ್ಕಿ, ಕುಕ್ಕರ್ ತುಂಬ ಆಗಿಬಿಟ್ಟಿತ್ತು. ಅಯ್ಯೋ, ಆಮೇಲೆ ನೀರು ಹಾಕ್ತಾ ಹಾಕ್ತಾ ಕುಕ್ಕರ್ ತುಂಬ ಆಗಿಬಿಟ್ಟಿತ್ತು. ಇನ್ನೇನು ಮಾಡೋದು, ಮತ್ತೆ ಬೇರೆ ಬಟ್ಲಿಗೆಲ್ಲ ಯಾಕೆ ಶಿಫ್ಟ್ ಮಾಡ್ಬೋದು ಅಂದ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಏನಿಲ್ಲ, ಜಸ್ಟ್ ಅದನ್ನ ಇವಾಗ ಹೆಸರುಬೇಳೆ ತೊಗರಿಬೇಳೆ ಮತ್ತು ಆ ರೈಸ್ ಹಾಕ್ಬಿಟ್ಟು ವಿಶಲ್ ಕೂಗಿಸಿದ್ನಲ್ಲ, ಅದಕ್ಕೆ ಒಂದು ಇದರಲ್ಲಿ ತುಪ್ಪ ಎಣ್ಣೆ ಹಾಕಲ್ಲ ಖುಷಿಗೆ ಮಾಡ್ತಿರೋದು ಅಂತ ಹೇಳ್ಬಿಟ್ಟು. ಖುಷಿ ಜೊತೆಗೆ ನಮಗೂ ಕೂಡ ಮಾಡ್ತಾಯಿರೋದು. ಸೊ ತುಪ್ಪ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಜಜ್ಜಿ ಅದನ್ನು ಹಾಕಿ ಒಗ್ಗರಣೆ ಮಾಡ್ತು ಅಂತಂದರೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದಿಷ್ಟು ಗರಂ ಮಸಾಲ ಹಾಕಿದ್ರೆ ಕಿಚಡಿ ಸಿಂಪಲ್ ಕಿಚಡಿ, ಖಾರ ಎಲ್ಲ ಏನಿಲ್ಲ, ರೆಡಿ ಆಯಿತು. ಅದ್ರ ಜೊತೆಗೆ ರಕ್ಷಿತ್ ಪುದೀನ ಜ್ಯೂಸ್ ಮಾಡ್ತಾಯಿದ್ದಾನೆ. ನಮ್ಮನೆಯಲ್ಲಿ ಎಲ್ರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಪುದೀನ ಜ್ಯೂಸ್. ಮೂರು ಜನನು ಪುದೀನ ಜ್ಯೂಸ್ ಕುಡಿದ್ವಿ. ಕುಡ್ದಾದ್ಮೇಲೆ ಖುಷಿಗೆ ಏನು ಮಾಡ್ತೀನಿ ಅಂದರೆ ಮೊಟ್ಟೆ ಅವಳು ಸಪ್ರೇಟಾಗಿ ತಿನ್ನಲ್ಲ ಕೊಟ್ಟರೆ, ಆದ್ದರಿಂದ ಏನು ಮಾಡ್ತೀನಿ ಅಂತಂದರೆ ಆ ಕಿಚಡಿ ಜೊತೆಗೇ ಈ ಥರ ಫುಲ್ಲು ಮೊಟ್ಟೆನ ಸ್ಮ್ಯಾಶ್ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ರೈಸ್ ಎಷ್ಟು ಬೇಕು ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಟ್ಟಿಗೆ ತಿನ್ನಿಸ್ಬಿಡ್ತೀನಿ. ಯಾಕೆಂದರೆ ಇದೊಂದು ಸಪ್ರೇಟು ಅದೊಂದು ಸಪ್ರೇಟು ಅವಳು ತಿನ್ನಲ್ಲ. ಮೊಟ್ಟೆ ತಿನ್ನಿಸ್ಬೇಕು ಅಂತಂದರೆ ಏನು ಮಾಡ್ತೀನಿ, ಈ ಥರ ನಾನು ಐಡಿಯಾನ ಉಪಯೋಗಿಸ್ತೀನಿ. ಸೊ ಅವಳಿಗೆ ಎಷ್ಟಾಗುತ್ತೆ ಅಷ್ಟಾದರೂ ತಿನ್ನಲಿ ಅಂದ್ಬಿಟ್ಟು ಈ ಥರ ಮಾಡ್ತೀನಿ. ಸೊ ನಿಮ್ಮ ಮಕ್ಳಿಗೂ ನೀವು ಬೇಕಿದ್ರೆ ಈ ರೀತಿ ಮಾಡ್ಬೋದು. ನಾನು ಬರೀ ವೈಟ್ ಕೊಡೋದು ಮತ್ತು ಎಲ್ಲೋ ಭಂಡಾರ ಅದು ಕೊಡಬಾರ್ದು ಅಂತಾರಲ್ಲ, ಆ ಥರ ಎಲ್ಲಿಂದ ಎಲ್ಲನೂ ಕೊಡ್ತಿದ್ದೀನಿ. ತಿಂತಾಳೆ ಪರವಾಗಿಲ್ಲ, ಅಂದರೆ ತಕ್ಕಮಟ್ಟಿಗೆ ತಿಂತಾಳೆ ಅಷ್ಟೇನೆ. ಸೊ ನಮಗೆ ಇವಾಗ ಅವಳಿಗೆ ಇಷ್ಟೇ ಕೊಟ್ಟಿದ್ದು, ಇನ್ನು ಮಿಕ್ಕಿದೆಲ್ಲ ಏನು ಮಾಡೋದು, ನಾನು ರೈಸ್ ಮಾಡೋಕ್ಕೆ ಹೋಗಲಿಲ್ಲ ಇದೆ ಜಾಸ್ತಿ ಆಗಿತ್ತಲ್ಲ, ಅದಕ್ಕೋಸ್ಕರ ಅಂದರೆ ಕಿಚಡಿನೇ ಜಾಸ್ತಿ ಇತ್ತು. ಅದ್ರ ಜೊತೆಗೆ ನಾವೇ ಊಟ ಮಾಡೋದ್ರಾಗುತ್ತೆ ಮೊಟ್ಟೆ ಇದೆ ಹೇಗೋ ಅಂದ್ಬಿಟ್ಟು. ಅಂದರೆ ಹಿಂದಿನ ದಿನ ನಾನು ಲಾಸ್ಟ್ ಫ್ಲವರ್ಸ್ ಏನು ಮಾಡಿದೆ, ಕಾಳು ಸಾರು ಮಾಡಿದ್ನಲ್ಲ, ಅದು ಕೂಡ ಹಾಗೇ ಇತ್ತು, ಜಾಸ್ತಿನೇ ಇತ್ತು. ಸೊ ಅದ್ರ ಜೊತೆಗೆ ಆಗುತ್ತೆ ಅಂದ್ಬಿಟ್ಟು ನೋಡಿ ನಮ್ಮ ಲಂಚ್ ಈ ಥರ ರೆಡಿಯಾಗಿದೆ. ಒಂದು ಮೊಟ್ಟೆ ಸಿಂಪಲಾಗಿ ರೈಸು ಕಿಚಡಿ ಮತ್ತು ಸಾಂಬಾರು ಚೆನ್ನಾಗಿತ್ತು. ನೆಕ್ಸ್ಟ್ ಮತ್ತೆ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿರೋದು. ಸಂಡೇ ವ್ಲಾಗ್ ಮಾಡೋಕ್ಕೆ ಬೇಜಾರಪ್ಪ, ಆಗೋದೇ ಇಲ್ಲ. ಸಂಡೇ ವ್ಲಾಗ್ ಮಾಡೋಕ್ಕೂ ಬೇಜಾರು ಮತ್ತು ಎಡಿಟಿಂಗ್ ಮಾಡೋಕ್ಕೂ ಬೇಜಾರು. ಸೊ ಫ್ರೀ ಆಗಿರೋಣ, ನನಗೆ ಯಾವ್ದಾದ್ರು ಒಂಥರ ಚೆನ್ನಾಗಿರೋ ಫಿಲಮ್ ನೋಡಬೇಕು, ಥ್ರಿಲ್ಲರ್ ಮೂವಿ ನೋಡಬೇಕು ಅನ್ನೋದು ಆಸೆ. ಸೊ ನನ್ನ ಮಗಳನ್ನ ಕರ್ಸೋಮ್ ಆಟಾಡೋಕ್ಕೆ ಹೋಗಿರೋದು, ಬ್ಯಾಡ್ಮಿಂಟನ್ ಆಟಾಡೋಕ್ಕೆ ಹೋಗಿದ್ರು. ಸೊ ಬಂದರು, ನಾನು ನನ್ನ ಮಗಳು ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ. ಸೊ ಇವಾಗ ಸೋಮ್ ಬಂದ್ಬಿಟ್ಟು ಒಂದಷ್ಟು ಐಟಮ್ಸ್ ಎಲ್ಲ ತಂದಿದ್ದರು ಬರ್ತಾ ಹಾಗೇ, ಸೊಪ್ಪುಗಳು ಮತ್ತು ಪುದೀನ ಕೊತ್ತಂಬರಿ ಜೊತೆಗೆ ಮಟನ್ ತಂದಿದ್ದರು. ಸೊ ಒಂದಷ್ಟು ಪಪ್ಸು ಎಗ್ ಪಪ್ಸು ಅದೆಲ್ಲನೂ ತಂದಿದ್ದರು. ಅದನ್ನೆಲ್ಲನೂ ತಿಂತಾ ಕೂತ್ಕೊಂಡಿದ್ದಾರೆ. ಅಂದರೆ ಎಲ್ಲ ರಕ್ಷಿತ ಎಲ್ರಿಗೂ ಹಾಕ್ಕೊಡ್ತಾ ಇದ್ದಾನೆ ತಿನ್ನೋದಕ್ಕೆ ಅಂದ್ಬಿಟ್ಟು, ಜೊತೆಗೆ ಕಾಫಿ ಕೂಡ ಮಾಡ್ತಾ ಇದ್ದಾನೆ ಅವನು. ಇದು ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಗೇ ಆರಾಮಾಗಿ ಟಿ ವಿ ನೋಡ್ತಾನೆ. ಒಂದು ಯಾವುದೋ ಫಿಲ್ಮ್ ಇತ್ತು, ಬರ್ತಿತ್ತು, ಚೆನ್ನಾಗಿತ್ತದು. ಸೊ ಅದನ್ನು ನೋಡ್ತಾ ಕೂತ್ಕೊಂಡಿದ್ವಿ. Thank you.
ಹೇಳಿ ಬೇಡಮ್ಮ ಎದುರೆಲ್ಲ ಹೇಳಿ ಅದೆಂತ ಆಗಲ್ಲ ನಿಮ್ಗೆ ಹೇಳಿ ಬಾ ರಜೈ ಕಡೆ ಅಮ್ಮಣಿ ಕೊಂಡು ಈ ಕಡೆ ಪಾಪ ಓಕೆ ಇವಾಗ ಅಡಿಗೆ ರೆಡಿ ಮಾಡ್ತಾ ಇದ್ದೀನಿ ಸೋಮ್ ಇವಾಗ ಅವ್ರು ಬ್ಯಾಡ್ಮಿಂಟನ್ ಹೋಗಿದ್ರು ಹಂಗೆ ಬರ್ತಾ ಮಟನ್ ತಂದಿದ್ದಾರೆ ಸೊ ಅದಕ್ಕೆ ನಮಗೆ ಮಾತ್ರ ನಾವು ಒಂಚೂರು ಮಟನ್ ಹೆಂಗೆ ಅಂತಂದ್ರೆ ಒಂಥರ ಸಾಂಬಾರ್ ಮಾಡ್ತಾ ಇಲ್ಲ ಸಾರು ಮಾಡ್ತಾ ಇಲ್ಲ ಸ್ವಲ್ಪ ಗ್ರೇವಿ ಥರ ಲೈಟಾಗಿ ಒಂಚೂರು ಮಾಡ್ಕೊಳ್ಳೋಣ ಒನ್ ಟೈಮಿಗಲ್ವಾ ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ ನನ್ನ ಮಗಳು ನನಗೆ ನನ್ನ ಜೊತೆಗೆ ಕಂಪ್ನಿ ಕೊಡ್ತಾಳೆ ಒಟ್ಟ ನನ್ನ ಜೊತೆ ಯಾರಾದ್ರು ಇರ್ಬೇಕಲ್ಲ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ನನ್ನ ಮಗಳು ಕೆಲಸ ಈ ಕೆಲಸ ಮಾಡಿ ಕೊಡ್ತಾವಳೆ ರಾಣಿ ಅಲ್ವಾ ರಾಣಿ ಖುಷಿ ಖುಷಿ ಆಯ್ 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 ಮಾಡು ಹಾಯ್ ಆಯ್ 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 ನಿಧಾನ ಆಟ ಆಡ್ತಾ ಇದ್ದ ಎತ್ತಕ್ಕಾಗಲ್ಲ ಅದು ನಿಧಾನ ಕತ್ತಮ್ಮಳೆ ಮಟನ್ ಬೇಯಲಿಕ್ಕೆ ಇಟ್ಬಿಟ್ಟಿದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕಿ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಸ್ವಲ್ಪ ರುಚಿ ತರಷ್ಟು ಉಪ್ಪು ಆಮೇಲೆ ಮಟನ್ ಅದು ಅಷ್ಟು ಹಾಕ್ಬಿಟ್ಟು ಚಿಲ್ಲಿ ಪೌಡರ್ ಮೂರು ವಿಷದು ಅದೇನು ಜಾಸ್ತಿ ಇದಾಗಲ್ಲ ಈ ಕಡೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ನೋಡಿ ನಮ್ಮನೆ ಹೆಂಗ್ ತಂದವ್ರಿಗೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಇನ್ನೂ ಇದಾವೆ ಏನೇನ ಸೊಪ್ಪುಗಳು ಕರಿಬೇವಿನ ಸೊಪ್ಪು ಫುಲ್ಲು ಸೊಪ್ಪಿನ ಮಯ ಮತ್ತೆ ಬಿಟ್ಟೆ ಹಿಂಗೆ ಸ್ವಲ್ಪ ಸ್ವಲ್ಪ ಇದನ್ನ ಹಾಕಿ ಮಾಡೋದು ಜಾಸ್ತಿ ಇಲ್ಲ ಸ್ವಲ್ಪ ಅಷ್ಟೇ ಮಾಡ್ತೀರಾ ಮಾಡಿ ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇದು ಫ್ರೈ ಮಾಡಕ್ ಹಾಕ್ತೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದಿಷ್ಟು ಇದು ಒಗ್ಗರಣೆ ಮಾಡೋದು ಸ್ವಲ್ಪ ಅಷ್ಟೇ ಜಾಸ್ತಿ ಇಲ್ಲ ಮಿಕ್ಕಿದ್ದೆಲ್ಲ ನಾನೇನ್ ಮಾಡ್ತೀನಿ ಒಂದೊಂದ್ಸರಿ ಒಂದೊಂದ್ ತರ ಮಾಡ್ತೀನಿ ಒಂದ್ಸರಿ ರುಬ್ಬಿಟ್ಟು ಒಗ್ಗರಣೆ ಮಾಡಿ ಮಟನ್ ಹಾಕಿ ಆಮೇಲೆ ವಿಶಲ್ ಹಾಕ್ತೀನಿ ಇವತ್ತು ಸ್ವಲ್ಪ ಎಲ್ಲ ಊರು ಅಂದ್ರೆ ಈ ಶುಂಠಿ ಬೆಳ್ಳುಳ್ಳಿ ಅದೆಲ್ಲವನ್ನು ಹುರಿದು ಆಮೇಲೆ ಅದನ್ನ ಪೇಸ್ಟ್ ಮಾಡಿ ಆಮೇಲೆ ಒಗ್ಗರಣೆ ಹಾಕೋಣ ಅಂತ ಅನ್ಕೊಂಡಿದೀನಿ ಫಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಮಾಡ್ತಾ ಇದ್ದೆ ನಾನು ಎಲ್ಲಾನು ಹಸಿ ಮಸಾಲೆ ಹಾಕ್ಬಿಟ್ಟು ಅದಕ್ಕೆ ಮಟನ್ ಹಾಕ್ಬಿಟ್ಟು ಇವಾಗ ಫಸ್ಟೇ ಮಟನ್ ಬೇಯಿಸ್ಕೊಂಬಿಟ್ಟು ಆಮೇಲೆ ಇದಾಗ್ತೀನಿ ಆಲ್ಮೋಸ್ಟ್ ನಾನ್ ವೆಜ್ ರೆಸಿಪಿ ಸೇರಿ ಚಾನಲ್ ಅಲ್ಲಿ ತೋರಿಸ್ತಾನೆ ಯಾಕಂದ್ರೆ ಸುಮಾರು ವ್ಯೂವರ್ಸ್ ವೆಜಿಟೇರಿಯನ್ಸ್ ಜಾಸ್ತಿ ಇರೋದು ಅದಕ್ಕೋಸ್ಕರ ಈ ಚಾನಲ್ ಅಲ್ಲಿ ನಾನು ಜಾಸ್ತಿ ತೋರ್ಸಲ್ಲ ಅದಕ್ಕೆ ಬೇಜಾರ ಮಾಡ್ಕೋಬೇಡಿ ಸುಮ್ಮನೆ ಲೈಟ್ ಆಗಿ ಹೇಳ್ತಾ ಇದೀನಿ ಏನಾ ಆದ್ಮೇಲೆ ಬೇಕಾದ್ರೆ ಒಂದೇನಾದ್ರೂ ನಂಗೆ ಒಂದ್ 5 ಸೆಕೆಂಡ್ ನಿಮ್ಗೆ ತೋರಿಸ್ಬಿಡ್ತೀನಿ ಅಷ್ಟೇ ಆಲ್ಮೋಸ್ಟ್ ರಕ್ಷಿತ್ ರೆಸಿಪಿ ಅಂಡ್ ಬ್ಲಾಗ್ಸ್ ಅಲ್ಲಿ ಅದನ್ನ ತೋರಿಸಿದೀನಿ ಇವಾಗ ಏನ್ ಮಾಡಿದೀನಿ ಗೊತ್ತಾ ರಕ್ಷಿತ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ಅಂತ ಇತ್ತಲ್ಲ ಅದನ್ನ ಚೇಂಜ್ ಮಾಡಿದೀನಿ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡಿದೀನಿ ರಕ್ಷಿತ್ ಖುಷಿ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ಅಂತ ಹಾಕಿದೀನಿ ರಕ್ಷಿ ಖುಷಿ ಹಿಂಗಿರ್ಬೇಕಲ್ವಾ ಒಬ್ಬರೇ ಹೆಸರು ಇರಬಾರ್ದು ಅಂತ ಚೇಂಜ್ ಮಾಡಿದೀನಿ ಅದು ಚೇಂಜ್ ಮಾಡಿದ್ಮೇಲೆ ಒಂದ್ ವಿಡಿಯೋನು ಹಾಕಿಲ್ಲ ಇನ್ನೂ ಅದಕ್ಕೆ ಓಕೆ ಇವಾಗ ಇಷ್ಟ ಆಯ್ತು ಟೊಮೆಟೋನು ಅಷ್ಟೇ ಸ್ವಲ್ಪ ಕೂಡ್ಕೊಂಡ್ಬಿಡ್ತೀನಿ ಇಷ್ಟೇ ಜಾಸ್ತಿ ಇಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಒಂದೇ ಟೊಮೊಟೊ ಟೊಮೊಟೊ ಆಕ್ಚುಲಿ ಜಾಸ್ತಿ ಹಾಕ್ಬಾರ್ದು ಮಟನ್ ಸಾರಿಗೆ ಪುದೀನ ಕೊತ್ತಂಬರಿ ಆಮೇಲೆ ಸ್ವಲ್ಪ ಚಿಕ್ಕೆ ಲವಂಗ ಇಷ್ಟೇ ನನ್ನ ಮಗಳು ಮಧ್ಯಾಹ್ನ ತಿನ್ಸದ್ನಲ್ವಾ ಎಲ್ಲ ತಿಂದಾದ್ಮೇಲೆ ಎಲ್ಲ ವಾಮಿಟ್ ಮಾಡ್ಬಿಟ್ಲು ಅಂದ್ರೆ ಪೊಂಗಲ್ ಅಂತೀನಿ ಕಿಚಡಿ ಫೋರ್ಸ್ಫುಲಿ ತಿನ್ನಿಸ್ಬಿಟ್ಟೆ ಇನ್ನೇನು ಇನ್ನೊಂದು 2 ಸ್ಪೂನ್ ಇದೆ ತಿನ್ಬಿಡೆ ಮಗಳೇ ಅಂತ ತಿನ್ನಿಸ್ಬಿಟ್ಟೆ ತಗೋ ಎಲ್ಲ ಬಗ್ ಬಗ್ ಅಂತ ಎಲ್ಲ ವಾಂತಿ ಮಾಡಾಕ್ಬಿಟ್ಲು ಅಯ್ಯೋ ನಮ್ಮನೇಲಿ ಅದಕ್ಕೆ ಬೈತಾ ಇದ್ರು ಫೋರ್ಸ್ಫುಲಿ ತಿನ್ಸ್ತೀನಿ ಎಲ್ಲಾನು ಅಂತ ಗೊತ್ತಲ್ಲ ಕೇಳಿದ್ರ ಮನೇಲಿ ಗಂಡಸ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ನೋಡ್ಕೊಳ್ಳೋರು ನಾವು ಮಕ್ಕಳನ್ನ ಆಯ್ತಾ ಇಲ್ಲಿ ಅದರದ್ದು ನೋಡ್ಕೊಳ್ಳೋದಲ್ಲೇ ನಮ್ಮನೆ ಗಂಡಸ್ರ ಹತ್ರ ಬೈಸ್ಕೋಬೇಕು ಮಕ್ಕಳು ನೋಡ್ಕೊಳ್ಳೋದು ಒಂದ್ ಸ್ವಲ್ಪ ಇವ್ರುಗಳನ್ನ ಅಷ್ಟೇನೆ ಏನೋ ಒಂಚೂರು ಇತರ ಬಿದ್ದ್ಬಿಟ್ರೆ ಎದ್ಬಿಟ್ರೆ ಆಮೇಲೆ ಏನಾದ್ರು ತಿಂದಾಗಿದ್ರೆ ವಾಂತಿ ಮಾಡ್ಬಿಟ್ರೆ ನಮ್ ಮೇಲೆ ಕೂಗಾಡ್ಕೊಂಡ್ ಬರ್ತಾರೆ ಸೊ ಹೆಂಗೋ ತಪ್ಪಿತ್ತು ಸ್ವಲ್ಪ ದಿನ ನಮ್ ರಕ್ಷಿತ್ ಕಡೆಯಿಂದ ನನ್ ಅವಾಗ ಹಿಂಗೇನೆ ಜಗಳ ಆತರ ಎಲ್ಲ ಆಯ್ತಾಯ್ತು ಸಿಕ್ಕಾಬಿಟ್ಟೆ
ಇವಾಗ ಏನೋ ತಪ್ಪಿತ್ತು, ಇವಾಗ ನನ್ನ ಮಗಳ ಕಡೆಯಿಂದ ಮತ್ತೆ ಶುರು ಆಗ್ತಾ ಇದೆ. ಅಂದ್ರೆ ಆ ಲೆವೆಲ್ಗೆ ಇಲ್ಲ, ಆ ಲೆವೆಲ್ ಸಿಕ್ಕಾಬಿಟ್ಟೆ ರಕ್ಷಿತ್ ಅಲ್ಲಿ ಸಿಕ್ಕಾಬಿಟ್ಟೆ ಹೊಡಿಯಕ್ಕೆ ಕಡೆ ಹಿಂಗ್ ಬಂದ್ಬಿಡೋರು. ಇವಾಗ ಅಷ್ಟೆಲ್ಲ ಸೀನ್ ಇಲ್ಲ, ನಿಖಿತ ಕೂತಾರ ಅಷ್ಟೇನೆ. ಅಷ್ಟ್ರಲ್ಲೇ ನಾ ಸುಮ್ನ ಸುಮ್ನೆ ಆಗ್ಬಿಡ್ತೀನಿ ಅಷ್ಟೇನೆ. ಆದ್ರೂ ಬಾರಿ ಆಡ್ತಾರೆ, ನನ್ಗೆ ನೋಡ್ಕೊಳ್ಳಿ ನೀವೇ ಅಂದ್ಬಿಟ್ಟು ತಗ್ಬಿಟ್ಟು ಅಲ್ಲೇ ಕೊಟ್ಬಿಡ್ತೀನಿ ಇವಳ, ನೀವೇ ನೋಡ್ಕೊಳ್ಳಿ ಹೆಂಗಿದ್ರೆ. ನಾನು ನೋಡ್ಕೊಳ್ಳಲ್ಲ, ನೀವೇ ನೋಡ್ಕೊಬಿಡಿ ಅಂತ ಮಗಳನ್ನ ಅವ್ರ ಕೈಲಿ ಹ್ಯಾಂಡ್ ಓವರ್ ಮಾಡ್ಬಿಡೋದು. ಅವಾಗ ಗೊತ್ತಾಗ ಇನ್ನೊಂದ್ಸರಿ ಏನ್ ಮಾತಾಡೋದು ಬರಲ್ಲ ಅಲ್ವಾ. ಅದಕ್ಕೋಸ್ಕರ ಫಸ್ಟ್ ಇದ್ರಲ್ಲಿ ಎಲ್ರು ಹಂಗಿರ್ತಾರೆ, ಎರಡನೇದ್ ಮಗಳಲ್ವಾ ಪ್ರೀತಿ ಮಗಳು ಅಂತ ಹೇಳ್ಬಿಟ್ಟು ಜಾಸ್ತಿ ಇದು ಅಷ್ಟೇ. ಓಕೆ, ಇವಾಗ ಇದೆಲ್ಲ ಒಂದ್ ಸೊಪ್ಪಲ್ಲ, ಸೊಪ್ಪೆಲ್ಲ ಕ್ಲೀನ್ ಮಾಡ್ಬಿಟ್ಟು ಎತ್ತಿಟ್ಟಿ ಆಮೇಲೆ ಇದನ್ನ ಮಾಡ್ಬಿಡ್ತೀನಿ. ಸ್ವಲ್ಪ ಎಲ್ಲ ಉರ್ಬಿಟ್ಟು ರುಬ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಯ್ತು. ಇವಾಗ ಅಡ್ಗೆ ಮಾಡಿದಾಯ್ತು, ಊಟನು ಕೂಡ ಮಾಡಿದಾಯ್ತು. ಹೀಗಿದೆ ಕಿಚನ್. ನೈಟ್ಗೆ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಲ್ಲೆಲ್ಲ, ಫುಲ್ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಲ್ಲಿ ಎಲ್ಲ ಇಟ್ಟಿದ್ದೀನಿ. ಸಿಂಕಲ್ಲಿ ಏನು ಪಾತ್ರೆಗಳು ಕೂಡ ಇಲ್ಲ. ಬೆಳಗ್ಗೆ ಎದ್ದು ಆ ಪಾತ್ರೆಗಳನ್ನೆಲ್ಲ ನೀರೆಲ್ಲ ಸೋರಿರುತ್ತಲ್ಲ, ಎಲ್ಲ ಎಲ್ಲೆಲ್ಲಿ ಬೇಕಲ್ಲಿ ತಟ್ಟೆ ಸ್ಟ್ಯಾಂಡ್ಗೆ ತಟ್ಟೆಗಳು ಲೋಟಗಳು ಅದೆಲ್ಲ ಜೋಡಿಸ್ಕೊಂಡ್ರೆ ಆಗೋಗುತ್ತೆ. ಎಲ್ಲ ದಬ್ಬಾಕಿರೋ ಥರ ಈ ಥರ ತೊಳೆದು ವಾಶ್ ಮಾಡಿ ಇಟ್ಟಿರ್ತೀನಿ. ಮತ್ತು ಒಂದು ಒಳ್ಳೆಯ ಊಟ ಕೂಡ ಆಯಿತು. ನಾನ್ ವೆಜ್ಜು ಮಟನ್ ಸಾರು ಮಾಡಿದ್ದೆ, ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದೆ. ಸೊ ಮೆಂತ್ಯ ಸೊಪ್ಪು ಹಾಕಿ ಮಾಡೇ ಇಲ್ಲ ನಾನು ಯಾವತ್ತೂ, ಇದೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಒಗ್ಗರಣೆ ಮಾಡಿ ಮಾಡಿದೆ, ಚೆನ್ನಾಗಿದೆ, ಕಹಿ ಥರ ಎಲ್ಲ ಏನಿಲ್ಲ, ಸ್ವಲ್ಪ ಒಳ್ಳೆಯದಾಗಿ ಹೆಲ್ದಿಯಾಗಿ ಇರಲಿ ಅಂತ ಹೇಳ್ಕೊಂಡು ಇವಾಗ ತಲೆಗೂ ಸ್ವಲ್ಪ ಎಣ್ಣೆ ತಿಕ್ಕೋಬೇಕು, ನನ್ನ ಮಗಳಿಗೂ ಕೂಡ ಎಣ್ಣೆ ತಿಕ್ಕಬೇಕು, ಆಟಾಡ್ತಾವಳೆ. ಸೊ ಊಟ ಮಾಡಲಿಲ್ಲ, ಯಾಕೆಂದರೆ ಅವರು ಬಂದಾಗ ಹಾಲು ಬನ್ನು ಮತ್ತು ಎಗ್ ಪಪ್ಸ್ ಎಲ್ಲ ತಂದಿದ್ರು. ಸೊ ಅದನ್ನ ತಿಂದಿದ್ರಲ್ಲ, ಕಲ್ಲಂಗಡಿ ಹಣ್ಣು ತಂದಿದ್ರು, ಅದನ್ನು ತಿಂದರು. ನನಗಿಂತ ನಂಗೆ ಟಯರ್ಡ್ ಆಗ್ತದೆ, ನನಗೆ ಊಟ ಬೇಡ, ನಾನು ಮಲ್ಕೊಂಬಿಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಸೊ ಹಿಂಗಾಯಿತು. ಆದ್ದರಿಂದ ನಾನು ಕೂಡ ಅಡುಗೆ ಮಾಡ್ಬಿಟ್ಟು ಅಂತೆಲ್ಲ ಬೆಳಗ್ಗೆಗೇನು ಆಯ್ತಾ ಎಲ್ಲ ಯೋಚನೆ ಮಾಡಿ ತಿಂಡಿ ಏನು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ರಕ್ಷಿತಿಗೇನು ಸ್ಕೂಲ್ ಇಲ್ಲ, ಯಾಕಂದರೆ ಅವ್ನಿಗೆ ಎಕ್ಸಾಮ್ ಸ್ಟಡಿ ಇರೋದ್ರಿಂದ ಮನೆಯಲ್ಲೇ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ, ಓದ್ಕೋತೀನಿ ಅಂತ ಹೇಳ್ಕೊಂಡು. ಆದರೆ ಅವ್ನು ಸ್ಕೂಲ್ಗೆ ಹೋಗಲ್ಲ ಅಂತ ಅಂದರೆ ನನಗೆ ಜಾಸ್ತಿ ಟೆನ್ಷನ್ ಇರೋದಿಲ್ಲ. ಸೊ ಆದ್ದರಿಂದ ಹಿಂಗೆ ಕಳಿಸಿ ಇವತ್ತಿನ ಸಂಡೆ. ಸೊ ನಾನ್ ವೆಜ್ ತಿಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಓಡಾಡಬೇಕು, ಹಂಗೆ ವಾಕ್ ಮಾಡ್ತಾ ಮಾಡ್ತಾ ನನ್ನ ಮಗಳನ್ನ ಆಟ ಆಡ್ಸಿ ಆಡಿಸ್ತಾ. ಆ್ಯಂಡ್ ಒಂದು ಬಾಳೆಹಣ್ಣು ದೇವ್ರ ಮನೆ ದೇವ್ರಿಗೆ ಪೂಜೆಗೆ ಇಟ್ಟಿದ್ವಿ, ಬಾಳೆಹಣ್ಣು ತೆಗೆದಿದ್ದಾರೆ. ಸೊ ಈ ಬಾಳೆಹಣ್ಣು ತಿಂದ್ಬಿಟ್ಟು ನನ್ನ ಮಗಳು ಆದರೆ ಒಂದು ಬಾಳೆಹಣ್ಣು ತಿನ್ನಿಸ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗಿಚಿ ಗಿಲಿ ಗಿಲಿ ಬರ್ತಾಯಿದೆ, ನೋಡ್ತಾ ಕೂತ್ಕೊಂಡಿದ್ದೀವಿ. ನನ್ನ ಮಗಳಿಗೆ ಗೀ ಗೀ ಅಂತ ಆಟ ಆಡ್ತಾವಳೆ. ಸೊ ಎಲ್ಲರೂ ಅವ್ರು ಅಲ್ಲಿ ಮಲ್ಕೊಂಡಿದ್ದಾನೆ, ಇವ್ನು ಇಲ್ಲಿ ಮಲ್ಕೊಂಡಿದ್ದಾನೆ, ಎಲ್ಲರೂ ಮಲ್ಕೊಂಡಿದ್ರೆ ನಾನು ನನ್ನ ಮಗಳು ಇವಾಗ ಮಲ್ಕೋಬೇಕು. ಒಂದು ಸ್ವಲ್ಪ ಟೈಮ್ ಇದ್ದರೆ ಎಡಿಟಿಂಗ್ ಮಾಡಿ ಮಲ್ಕೋತೀನಿ, ಟೈಮ್ ಇಲ್ಲ ನಿದ್ದೆ ಬರ್ತಾಯಿದೆ ನನಗೆ ಯಾಕೋ ಸುಸ್ತ ಅನ್ನಿಸ್ತಾಯಿದೆ ಅಂದ್ರೆ ಮಲ್ಕೊಂಬಿಡ್ತೀನಿ, ಬೆಳಗ್ಗೆ ಬೇಕಿದ್ರೆ ನೋಡ್ಕೊತೀನಿ ಹಂಗೆ. ಸೊ ಬೆಳಗ್ಗೆ ನೋಡ್ಕೊಳ್ಳೋಣ ಎಡಿಟಿಂಗು ಅಂತ ಅಂದಾಗ ಏನಾಗುತ್ತೆ ಅಂದರೆ, ಸೊ ಲೇಟ್ ಆಗಿಬಿಡುತ್ತೆ ವೀಡಿಯೋಸ್ ಹಾಕ್ಬೋದು ಡೈಲಿ. ಇಲ್ಲ ಇಲ್ಲ ನೈಟ್ ಏನಾದ್ರು ಎಡಿಟಿಂಗ್ ಮಾಡಿಬಿಟ್ಟೆ ಅಂತಂದರೆ ಬೆಳಗ್ಗೆ ಬೇಗ ನಾರ್ಮಲ್ ಟೈಮ್ಗೆ 10:00 ಬ್ಲಾಗ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಇವತ್ತು ಹಿಂಗಾಯಿತು, ನೋಡೋಣ ಎಡಿಟಿಂಗ್ ಮಾಡಿ ಹಾಕೋಕ್ಕೆ ಆಗುತ್ತಾ ವೀಡಿಯೋ ಇಲ್ಲ. ಸೊ ನೋಡ್ಬಿಟ್ಟು ಹಾಗಾಗಿ ಟ್ರೈ ಮಾಡ್ತೀನಿ. ಓಕೆ, ಸೊ ಅಂಡ್ ಇವತ್ತಿನ ಬ್ಲಾಗ್ ಇಲ್ಲಿ ಏನು ಮಾಡ್ತೀನಿ, ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್. ಓಕೆನಾ, ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.